ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಕ್ಟೋರಿಯಾ ಹಾಸ್ಪಿಟಲ್ ರಿಯಲ್ ಹಾರರ್ ಸ್ಟೋರಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ನಾನು ಹೇಳಿರೋ ಹಾಗೆ ಈ ಹಾರರ್ ಸ್ಟೋರಿ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ನಿಜವಾಗ್ಲೂ ನಡೆದಿರೋದು. ಇನ್ನು ಈ ಹಾಸ್ಪಿಟಲ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೂ ಇರೋದಿಲ್ಲ, ಯಾಕಂದರೆ ಇದು ನಮ್ಮ ಬೆಂಗಳೂರಿನಲ್ಲಿರೋ ತುಂಬ ದೊಡ್ಡ ಫೇಮಸ್ ಹಾಸ್ಪಿಟಲ್. ಇನ್ನು ಈ ಹಾಸ್ಪಿಟಲ್ ಫೇಮಸ್ ಆಗಿದ್ದು ಒಂದೇ ಒಂದು ಕಾರಣಕ್ಕೆ. ಆ ಒಂದು ಕಾರಣವೇ ಆ ಹಾಸ್ಪಿಟಲ್ನಲ್ಲಿ ನಡೀತಾ ಇದ್ದ ಅಮಾನುಷ್ಯ ಹಾಗೂ ಭಯಂಕರವಾದ ಘಟನೆಗಳು. ರಾತ್ರಿಯಾದ ತಕ್ಷಣ ಈ ಹಾಸ್ಪಿಟಲ್ನಲ್ಲಿ ಅಮಾನುಷ್ಯ ಶಕ್ತಿಗಳ ಓಡಾಟ ಮತ್ತು ಭೂತ ಚೇಷ್ಟೆಗಳ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ತುಂಬ ಜನರು ಹೇಳ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ನಡೆದ ಅಂತಹದ್ದೇ ಒಂದು ರಿಯಲ್ ಹಾರರ್ ಘಟನೆಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಅವತ್ತು ರಾತ್ರಿ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಶರಣ್ಗೆ ಒಂದು ಎಮರ್ಜೆನ್ಸಿ ಕಾಲ್ ಬರುತ್ತೆ. ಇನ್ನು ಶರಣ್ ಕೆಲಸ ಮಾಡೋ ಆಫೀಸ್ನಲ್ಲಿ ಮೊಬೈಲ್ ಫೋನ್ ಅಲೋ ಇರೋದಿಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಆಫೀಸ್ ನಂಬರ್ಗೆ ಕಾಲ್ ಬರ್ತಾ ಇತ್ತು. ಸೊ ಅವತ್ತು ರಾತ್ರಿ ಸುಮಾರು 10 ಗಂಟೆಗೆ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸ್ಟಾಫ್ ಒಬ್ಬ, ಶರಣ್ ನಿನಗೆ ಅರ್ಜೆಂಟಾಗಿ ಒಂದು ಎಮರ್ಜೆನ್ಸಿ ಕಾಲ್ ಬಂದಿದೆ, ಬೇಗ ಹೋಗಿ ಕಾಲ್ ಅಟೆಂಡ್ ಮಾಡು ಅಂತ ಹೇಳ್ತಾನೆ. ಇನ್ನು ಆ ಮಾತನ್ನು ಕೇಳಿದ ಶರಣ್ಗೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಎಮರ್ಜೆನ್ಸಿ ಕಾಲ್ ಅಂದರೆ ಮನೆಯವ್ರಿಗೆ ಏನಾದರೂ ತೊಂದರೆ ಆಗಿರ್ಬೋದೇನೋ ಅನ್ನೋ ಭಾವನೆ ಅವನ ಮನಸ್ಸಿನಲ್ಲಿ ಮೂಡಿತ್ತು. ಆದರೂ ಕೂಡ ಶರಣ್ ಮನಸ್ಸಿಗೆ ಧೈರ್ಯ ತಂದುಕೊಂಡು ಹೋಗಿ ಆ ಎಮರ್ಜೆನ್ಸಿ ಕಾಲ್ನ ಅಟೆಂಡ್ ಮಾಡ್ತಾನೆ. ಮತ್ತು ಅದೇ ರೀತಿಯೇ ಅವನ ಮನಸ್ಸಿನಲ್ಲಿ ಮೂಡಿದ್ದ ಭಯ ಕೂಡ ನಿಜ ಆಗಿತ್ತು. ಅದೇನೆಂದರೆ ಶರಣ್ ತಂದೆಗೆ ತೀವ್ರವಾದ ಹೆಡ್ ಇಂಜುರಿ ಆಗಿದೆ, ಬೇಗ ಹಾಸ್ಪಿಟಲ್ಗೆ ಬಾ ಅಂತ ಫೋನ್ನಲ್ಲಿ ಹೇಳ್ತಾರೆ. ಇನ್ನು ಆ ಮಾತನ್ನು ಕೇಳಿದ ಶರಣ್ಗೆ ಎದೆ ಬಡಿತವೇ ನಿಂತಂತಾಗುತ್ತೆ. ತಕ್ಷಣ ಶರಣ್ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ, ಬಾಸ್ ಹತ್ರ ಪರ್ಮಿಷನ್ ಕೇಳಿ ಕೂಡಲೇ ಮನೆಗೆ ಹೋಗ್ತಾನೆ. ಆದರೆ ಮನೆಯಲ್ಲಿ ಯಾರೂ ಇರೋದಿಲ್ಲ. ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಶರಣ್ ತಂದೆಯನ್ನು ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ತಕ್ಷಣ ಶರಣ್ ಬೈಕ್ ತಗೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲಿದ್ದ ಶರಣ್ ತಾಯಿ ಮತ್ತು ತಂಗಿಯ ಮೂಲಕ ಏನಾಯಿತು ಅನ್ನೋ ವಿಷಯ ತಿಳ್ಕೊತಾನೆ. ಸೊ ಅವರು ಏನು ಹೇಳ್ತಾರೆ ಅಂದರೆ, ಮನೆ ಮುಂದೆ ಇದ್ದ ಗಾರ್ಡನ್ ಕೆಲಸ ಮಾಡೋದಕ್ಕೆ ಹೋಗಿ ಹೀಗಾಯಿತು ಅಂತ ಹೇಳ್ತಾರೆ. ಮಳೆ ಬೇರೆ ಜೋರಾಗಿ ಬರ್ತಾ ಇತ್ತಲ್ವಾ, ಕಾಲು ಸ್ಲಿಪ್ಪಾಗಿ ಕೆಳಗೆ ಬಿದ್ದಿದ್ದಾರೆ. ಡಾಕ್ಟರ್ ಏನೂ ಅಪಾಯವಿಲ್ಲ, ನೀವು ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರನ್ನು ನೋಡಬಹುದು ಅಂತ ಹೇಳಿದ್ದಾರೆ ಅಂತ ಶರಣ್ಗೆ ಅವರ ತಾಯಿ ಹೇಳ್ತಾರೆ. ಈ ಮಾತನ್ನು ಕೇಳಿದ ಮೇಲೆ ಶರಣ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಬಂದು, ನಿಮ್ಮ ತಂದೆಯ ತಲೆಗೆ ಇಂಜುರಿ ಜಾಸ್ತಿ ಆಗಿದೆ, 1-2 ರಿಂದ 3 ವಾರದವರೆಗೂ ಇಲ್ಲೇ ಅಡ್ಮಿಟ್ ಆಗಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವರು ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕೋ ಅದನ್ನೆಲ್ಲ ಮಾಡ್ಕೋತಾರೆ. ಆಸ್ಪತ್ರೆಯಲ್ಲಿ ಶರಣ್ ತಂದೆಯನ್ನು ನೋಡ್ಕೊಳ್ಳೋದಕ್ಕೆ ತಾಯಿ, ತಂಗಿ ಮತ್ತು ಶರಣ್ ಆಸ್ಪತ್ರೆಯಲ್ಲೇ ಉಳ್ಕೋತಾರೆ. ಆದರೆ ನಂತರ ಶರಣ್, ನಾನು ಹೇಗೋ ರಜಾ ಹಾಕಿದ್ದೀನಿ, ಇನ್ನು ನನಗೆ ಕೆಲಸ ಇರೋದೆ ನಾಳೆ ರಾತ್ರಿ, ಅಲ್ಲಿವರೆಗೂ ಅಪ್ಪನ್ನ ನಾನು ನೋಡ್ಕೋತೀನಿ ಮಮ್ಮಿ, ನೀವು ಮನೆಗೋಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಅಂತ ಹೇಳಿ ಶರಣ್ ತಾಯಿ ಮತ್ತು ತಂಗಿ ಮನೆಗೆ ಹೊರಟು ಹೋಗ್ತಾರೆ. ಸೊ ಶರಣ್ ತಂದೆ ಅಡ್ಮಿಟ್ ಆಗಿರೋದು ಜನರಲ್ ವಾರ್ಡ್ ಆಗಿರೋದ್ರಿಂದ ಅಲ್ಲಿ ಇನ್ನೂ ತುಂಬ ಜನ ಪೇಷಂಟ್ಗಳು ಇದ್ದರು. ಶರಣ್ ತಂದೆ ಅಡ್ಮಿಟ್ ಆಗಿದ್ದ ಬೆಡ್ ಎದುರಿಗೆ ಒಬ್ಬ ವಯಸ್ಸಾದ ಮುದುಕ ಅಡ್ಮಿಟ್ ಆಗಿದ್ದರು. ಅವರು ನೋಡೋದಕ್ಕೆ ತುಂಬ ಸಣ್ಣಗೆ, ಇನ್ನೇನು 1-2 ದಿನದಲ್ಲೇ ಪ್ರಾಣನೇ ಹೋಗ್ಬಿಡುತ್ತೇನೋ ಅನ್ನೋ ರೀತಿ ಇದ್ದರು. ಅಲ್ಲಿದ್ದ ನರ್ಸ್ಗಳು ಎಲ್ಲರೂ ಆ ಮುದುಕನನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಾ ಇದ್ದರು. ಆದರೆ ಶರಣ್ಗೆ ಆ ಮುದುಕನ ಮೇಲೆ ಏನೋ ಒಂದು ರೀತಿ ಆಸಕ್ತಿ. ಯಾರು ಈ ವ್ಯಕ್ತಿ, ಇವ್ರ ಮನೆಯಲ್ಲಿ, ಈ ರೀತಿ ಎಲ್ಲ ಪ್ರಶ್ನೆಗಳು ಶರಣ್ ತಲೆಯಲ್ಲಿ ಮೂಡುತ್ತೆ. ಯಾಕಂದರೆ ಶರಣ್ ಸ್ವಭಾವನೇ ಹಾಗೆ, ಯಾರನ್ನಾದರೂ ಒಂದು ಸಾರಿ ನೋಡಿದ್ರೆ ಅವರ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಅದೇ ರೀತಿಯೇ ಯೋಚನೆ ಮಾಡ್ತಾ ಮಾಡ್ತಾ ಶರಣ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಪ್ಪನಿಗೆ ಬೇಕಾದ
ಆರೈಕೆ ಮಾಡಿದ ನಂತರ ಶರಣ್ ಮಲ್ಕೊಳ್ಳೋದಕ್ಕೆ ಆಚೆ ಹೋಗ್ತಾನೆ. ಆದರೆ ಆಚೆ ಜಾಗ ಇಲ್ಲದೇ ಇದ್ದದ್ದರಿಂದ ಮತ್ತೆ ಒಳಗೆ ಬಂದು ಅಪ್ಪನ ಬೆಡ್ ಪಕ್ಕದಲ್ಲೇ ಒಂದು ಚಿಕ್ಕ ಚಾಪೆಯನ್ನು ಹಾಕ್ಕೊಂಡು ಅಲ್ಲೇ ಮಲ್ಕೋತಾನೆ. ಹೀಗೆ ಶರಣ್ ಒಳ್ಳೆ ನಿದ್ದೆಗೆ ಜಾರಿರ್ತಾನೆ. ಆದರೆ ಕರೆಕ್ಟಾಗಿ ಮಧ್ಯರಾತ್ರಿ 1 ಗಂಟೆ ಸಮಯದಲ್ಲಿ ಶರಣ್ಗೆ ಎಚ್ಚರವಾಗುತ್ತೆ. ಆಗ ಅವನು ಕಣ್ಣು ಬಿಟ್ಟು ನೋಡಿದಾಗ ಶರಣ್ಗೆ ಒಂದು ದೃಶ್ಯ ಕಾಣುತ್ತೆ. ಅದನ್ನು ನೋಡಿದ ಮೇಲೆ ಶರಣ್ಗೆ ಭಯಕ್ಕೆ ಮೈಯೆಲ್ಲ ಬೆವರು ಕಿತ್ತುಕೊಂಡು ಬರುತ್ತೆ. ಇಷ್ಟಕ್ಕೂ ಆ ದೃಶ್ಯವಾದರೂ ಏನಪ್ಪ ಅಂದರೆ, ಅವರ ತಂದೆಯ ಬೆಡ್ ಎದುರಿಗೆ ಇದ್ದ ವಯಸ್ಸಾದ ಮುದುಕ ಪೇಷಂಟ್ನ ಸುತ್ತ 3 ವಿಕಾರವಾದ ಕಪ್ಪು ಆಕೃತಿಗಳು ಇರುತ್ತೆ. ಮತ್ತು ಆ 3 ಆಕೃತಿಗಳು ಆ ಮುದುಕನನ್ನು ಸುತ್ತುತ್ತಾ ರೌಂಡ್ ಹಾಕ್ತಾ ಏನೋ ವಿಚಿತ್ರವಾಗಿ ಮಾಡ್ತಾ ಇದ್ವು. ಮತ್ತು ಆ 3 ಆಕೃತಿಗಳು ಒಂದನ್ನು ಒಂದು ಕೈಯನ್ನು ಹಿಡ್ಕೊಂಡಿದ್ವು. ಅದನ್ನು ನೋಡಿದ ಶರಣ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಭಯಕ್ಕೆ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಹಾಗೇ ನಿದ್ದೆ ಹೋಗ್ಬಿಡ್ತಾನೆ. ನಂತರ ಬೆಳಗ್ಗೆ ಸುಮಾರು 8 ಗಂಟೆಗೆ ಶರಣ್ಗೆ ಎಚ್ಚರವಾಗುತ್ತೆ. ಎಚ್ಚರವಾದ ಕೂಡಲೇ ಶರಣ್ಗೆ ನೆನಪಾಗಿದ್ದು ರಾತ್ರಿ ನಡೆದ ಆ ಒಂದು ಘಟನೆ. ತಕ್ಷಣ ಶರಣ್ ಆ ವಯಸ್ಸಾದ ಮುದುಕನಿದ್ದ ಬೆಡ್ ಕಡೆಗೆ ನೋಡ್ತಾನೆ. ಆ ಬೆಡ್ನಲ್ಲಿ ಆ ಮುದುಕ ಚಲನವಿಲ್ಲದೆ ಮಲ್ಕೊಂಡಿರ್ತಾನೆ. ನಂತರ ಶರಣ್ ತಂದೆಗೆ ಒಂದು ಮಾತನ್ನು ಹೇಳಿ ಮನೆ ಕಡೆಗೆ ಹೊರಡ್ತಾನೆ. ಅವತ್ತು ದಿನ ಪೂರ್ತಿ ಶರಣ್ಗೆ ಅದೇ ಘಟನೆ ಕಣ್ಮುಂದೆ ಬರ್ತಾ ಇತ್ತು. ಆಕೃತಿಗಳು ಯಾವುದು? ಅದು ದೆವ್ವನ ಅಥವಾ ನನ್ನ ಭ್ರಮೇನ? ಈ ರೀತಿಯೆಲ್ಲ ಯೋಚನೆ ಮಾಡ್ತಾನೆ. ಹೀಗೆ ಶರಣ್ ರಾತ್ರಿವರೆಗೂ ಅದನ್ನೇ ಯೋಚನೆ ಮಾಡ್ಕೊಂಡಿರ್ತಾನೆ. ಇನ್ನೇನು ನೈಟ್ ಡ್ಯೂಟಿಗೆ ಹೋಗೋದಕ್ಕೂ ಮುಂಚೆ ತಂದೆಯನ್ನು ನೋಡಿ ಹೇಗಿದ್ದಾರೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಹೇಳಿ ಹಾಸ್ಪಿಟಲ್ಗೆ ಬರ್ತಾನೆ. ಆದರೆ ಹಾಸ್ಪಿಟಲ್ನಲ್ಲಿ ತಂದೆಯ ಬೆಡ್ ಎದುರಿಗೆ ಇದ್ದ ಮುದುಕ ಪೇಷಂಟ್ ಇರೋದಿಲ್ಲ, ಬೆಡ್ ಖಾಲಿಯಾಗಿರುತ್ತೆ. ಆಗ ಶರಣ್ ತಂದೆಯ ಬಳಿ ಅವರು ಏನಾದರೂ ಅಂತ ಕೇಳಿದಾಗ ಅವರಿಂದ ಬಂದಂತಹ ಉತ್ತರವನ್ನು ಕೇಳಿ ಶರಣ್ ದಂಗು ಬಡಿದು ಹೋಗಿದ್ದ. ಯಾಕಂದರೆ ಆ ಮುದುಕ ಪೇಷಂಟ್ ರಾತ್ರಿ 2 ಗಂಟೆ ಸುಮಾರಿಗೆ ತೀರಿ ಹೋದ ಅಂತ ಹೇಳ್ತಾರೆ. ಆಗ ಶರಣ್ ರಾತ್ರಿ 1:30 ಸುಮಾರಿಗೆ ನಡೆದ ಆ ಘಟನೆಯ ನಂತರ ಆ ಮುದುಕ ತೀರಿ ಹೋಗಿದ್ದಾನೆ. ಹಾಗಾದರೆ ಆ 3 ಆಕೃತಿಗಳು ಆ ಮುದುಕನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ವಾ? ಅಥವಾ ಆ 3 ಆಕೃತಿಗಳೇ ಆ ಮುದುಕನನ್ನು ಜೀವವನ್ನು ತೆಗೆಯೋದಕ್ಕೆ ಬಂದುಬಿಟ್ವ ಅಂತ ಶರಣ್ಗೆ ಏನೂ ಅರ್ಥ ಆಗೋದಿಲ್ಲ. ಇದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದ ಒಂದು ರಿಯಲ್ ಹಾರರ್ ಸ್ಟೋರಿಯಾಗಿದೆ. ಇನ್ನು ಈ ಸ್ಟೋರಿಯನ್ನು ತುಂಬ ಜನ ನಂಬಬಹುದು, ನಂಬದೇ ಕೂಡ ಇರಬಹುದು. ಆದರೆ ಅನುಭವ ಆದವರಿಗೆ ಮಾತ್ರ ಇದರ ನಿಜಾಂಶ ಗೊತ್ತಿರುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.